இவத்து அப்புசாரில்லே தும்ப பேஜாராகத்தது துமான ஓகே இக்கன்றி சிக்குவைசிந்தனு நம் தந்தையோர் ஜொத்தே அவர் மனை ஓகதாகலி பிரத்தியொந்து க்ஷண அவர் ஜொத்தே கழ்திது நெனப்பு பர்த்தனே இருத்த அண்ட் இவத்து அவர் இல்லே இவத்து நான் ஷூட்டிங் ஷுரு மாடுத்தா இதுவி ಅವರ ಅವ್ರ ನೆನಪಲ್ಲಿ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡಿ ಶೂಟಿಂಗ್ ಶುರು ಮಾಡ್ತಾ ಇದ್ದೀವಿ ಆ್ಯಂಡ್ ನನಗಂತೂ ಅಪ್ಪು ಸರು ಚಿಕ್ಕ ವಯಸ್ಸನ್ನು ನೋಡ್ಕೊಂಡೇ ಬೆಳೆದಿದ್ದೀನಿ ಆ್ಯಂಡ್ ನಾನು ಇಂಡಸ್ಟ್ರಿ ಕಾಲಿಟ್ಟಾಗ ಅವ್ರು ಆಲ್ರೆಡಿ ಒಂದು ಸ್ಟಾರ್ ಆಗಿದ್ದರು ಸೊ ಅವ್ರ ಡ್ಯಾನ್ಸ್ ಆಗಿರ್ಬೋದು ಅವ್ರ ಫೈಟ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಒಂದು ಇನ್ಸ್ಪಿರೇಷನು ಎಸ್ಪೆಷಲಿ ನನಗೆ ತುಂಬ ಒಂದು ಒಳ್ಳೆ ಎಕ್ಸಾಂಪಲ್ ಯಾಕಂದ್ರೆ ಅಂಥ ದೊಡ್ಡ ಮನೆಯಿಂದ ಬಂದು ಅವ್ರ ಸರಳತೆ ಆಮೇಲೆ ಅವ್ರ ಹಾರ್ಡ್ ವರ್ಕು ಹಂಗೆ ಯಾವತ್ತೂ ನಾನು ಒಂದು ಇನ್ಸ್ಪಿರೇಷನ್ ಆಗ್ತಂತಿದೆ ಸಿಗತ್ತವರಿಂದ ಭಾಳ ಬೇಜಾರಾಗ್ತಿದೆ ಆ್ಯಂಡ್ ಇದಕ್ಕೂ ಅನ್ನ ಅವರು ಫ್ಯಾಮಿಲಿಗೆ ಬರ್ಸೋಂಥ ಶಕ್ತಿ ಕೊಡಲಿ ಅಂತ ಬಗ್ಗೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇವತ್ತು ಅಪ್ಪು ಸರ್ ಇಲ್ಲ ಅನ್ನೋದಕ್ಕೆ ಬಿಲೀವ್ ಮಾಡೋದು ಕೂಡ ನಮ್ಗೆ ಆಗ್ತಾಯಿಲ್ಲ. ಆ್ಯಂಡ್ ಅವ್ರು ಮಾಡಿರೋ ವರ್ಕ್ ಆಗಲಿ ನಾವೆಲ್ಲರೂ ನೋಡಿದ್ದೀವಿ ಎಷ್ಟು ಜನ ಸೇರಿದ್ರು ಅಂತ. ಸೊ ಅವ್ರು ಯಾವಾಗಲೂ ನಮ್ಮಲ್ಲಿದ್ದಾರೆ. ಸೊ ಅವ್ರ ಫ್ಯಾಮಿಲಿಗೆ ಒಂದು ಶಕ್ತಿ ಸಿಗಲಿ, ಇದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಯಾರಿಗೂ ಆಗೋದಿಲ್ಲ, ಬಟ್ ಸ್ಟಿಲ್ ವಿ ಹ್ಯಾವ್ ಟು ಮೂವ್ ಆನ್. ಅವ್ರ ನೆನಪಲ್ಲೇ ನಾವೆಲ್ಲರೂ ಇರ್ತೀವಿ.